ಪಾರ್ಟಿಲಿ ದುಡ್ಡದೆ ಏನಾದ್ರು ತಿನ್ನಂಗಾದ್ರೂ ಸಾಕು ಮೀಟಿಂಗ್ ಕರೀತಾನೆ ನೋಡು ಪೇಪರ್ ನಾಗ ಏನಾದ್ರು ಪಬ್ಲಿಸಿಟಿ ಬೇಕು ಅನ್ನೋ ಪ್ರೆಸ್ ನವರನ್ನೆಲ್ಲ ಕರೆದು ಸೈಟ್ ಹಚ್ಚಿಬಿಡ್ತಾನೆ ಟಿವಿಲಿ ಮಗ ಬರಬೇಕು ಅನ್ನೋ ಟಾಯ್ಲೆಟ್ ಆದ್ರೂ ಇನಾಗ್ರೇಟ್ ಮಾಡ್ಬಿಡ್ತಾನೆ ಸರ್ ನಾಳೆ ಮೀಟಿಂಗ್ ಕರೆದಿರೋದು ಲಿಕ್ಕರ್ ಬ್ಯಾನಿಂಗ್ ಆರ್ಡರ್ನ ಅನೌನ್ಸ್ ಮಾಡಕ್ಕಂತೆ ಈಗ ನೀವು ಸಾರಾಯನ ಬ್ಯಾನ್ ಮಾಡ್ತೀರ ಅನ್ನೋ ವಿಷಯ ಗೊತ್ತಾಯ್ತು ಏನೀಗ ಅದರಿಂದ ತೊಂದರೆ ಆಗಿರೋದು ಮುಖ್ಯಮಂತ್ರಿಗಳೇ ಇನ್ನೊಂದ್ಸಲ ಯೋಚನೆ ಮಾಡಿ ಇವತ್ತು ನಾವು ಕೂತಿರೋ ಕುರ್ಚಿ ಅವರಿಂದ ತಾನೇ ಸಿಕ್ಕಿದ್ದು ಆ ಕುರ್ಚಿ ಪಡೆಯೋ ಸಮಯದಲ್ಲಿ ಜನಕ್ಕೆ ಮನೆ ಮಠ ಅನ್ನ ಬಟ್ಟೆ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ವು ಈಗ ಅದನ್ನ ನೆರವೇರಿಸಬೇಕಾಗಿದೆ ಆಶ್ವಾಸನೆ ಏನದು ಬರೀ ಬಾಯಿ ಮಾತಷ್ಟೇ ಹಾಗಂತ ನಾವೇನ್ ಪ್ರಮಾಣ ಮಾಡಿಲ್ಲ ಪ್ರಮಾಣ ಮಾಡಿದ್ರು ಅದನ್ನ ನೆರವೇರಿಸಬೇಕು ಅನ್ನೋದೇನು ಇವರ್ಯಾರು ತಿಲೋತ್ತಮ ಅಂತ ಪಾರ್ಟಿ ಮೆಂಬರ್ ಪಾರ್ಟಿ ಮೆಂಬರ್ ಬಟ್ ಇದು ಪಾರ್ಟಿ ಮೀಟಿಂಗ್ ಅಲ್ಲ ದಿಸ್ ಇಸ್ ಕ್ಯಾಬಿನೆಟ್ ಮೀಟಿಂಗ್ ಮೆಂಬರ್ ಮಿನಿಸ್ಟರ್ ಒಟ್ಟಲ್ಲಿ ಒಂದು ರಾಜ್ಯ ಮುಂದುವರಿಬೇಕಾದ್ರೆ ಇಂತ ಹೆಣ್ಣು ಇರಲೇಬೇಕು ಅಕ್ಕ ಪಕ್ಕದ ಸ್ಟೇಟ್ ನೋಡಿ ಕಲ್ತ್ಕೊಳ್ರಿ ಅದರ ಅವಶ್ಯಕತೆ ನನಗಿಲ್ಲ ಆಕೆ ಇಲ್ಲಿಂದ ಎದ್ದು ಹೋಗದೆ ಹೋಯ್ತು ಅಂದ್ರೆ ಈ ಮೀಟಿಂಗ್ ನಡೆಯೋಲ್ಲ ಬನ್ನಿ ಮನೆಗೆ ರೀ ನಿಮ್ ಮಾತಿನ ಪ್ರಕಾರ ಅನ್ನ ಬಟ್ಟೆ ಕೊಡಿ ಲಿಕ್ಕರ್ ನೀ ಯಾಕ್ರಿ ಬ್ಯಾನ್ ಮಾಡ್ತೀರಾ ಲಿಕ್ಕರ್ ಬ್ಯಾನ್ ಮಾಡೋದ್ರಿಂದ ಜನ ಕುಡಿಯೋದನ್ನ ನಿಲ್ಲಿಸ್ತಾರೆ ಅದೇ ಹಣವನ್ನ ಅನ್ನಕ್ಕೆ ಹಾಕ್ತಾರೆ ಬಟ್ಟೆಗೆ ಹಾಕ್ತಾರೆ ಮನೇನ್ ಕೊಂಡ್ಕೋತಾರೆ ಇದರಿಂದ ಅವರು ಉದ್ಧಾರವಾಗುತ್ತೆ ಅಷ್ಟೇ ಅಲ್ಲ ದಿ ಎಕನಾಮಿಕ್ ಗ್ರೋತ್ ಆಫ್ ದಿ ಸ್ಟೇಟ್ ವಿಲ್ ಇಂಪ್ರೂವ್ ದಿಸ್ ಇಸ್ ಮೈ ಒಪಿನಿಯನ್ ನೀವೇನಂತೀರಿಪ್ಪ ಅನ್ನೋದೇನು ಒಳ್ಳೇದ್ ಹೆಗಲ್ ಕೊಡಕ್ ಏನಾದ್ರು ಯಾವಾಗ್ಲೂ ಸಿದ್ಧ ಹೆಗಲ್ ಕೊಡೋರು ಇಲ್ಲಿಗೆ ಯಾಕ್ರಿ ಬಂದ್ರಿ ಹೊರಗಡೆ ಹೋಗಿ ಹೆಣ ಬರುತ್ತಾನೆ ಸ್ವಾಮಿ ನಿಮ್ಮ ತೀರ್ಮಾನ ನಮಗೆ ಬಿಲ್ಕುಲ್ ಹಿಡಿಸ್ಲಿಲ್ಲ ನೋ 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 ಏನು ಮಾತಾಡ್ತಾ ನೀವೇನೇ ಮಾಡಿ ನಾನು ಇದೇ ತೀರ್ಮಾನ ನಾನು ಅದನ್ನ ಮಾಡೇ ಮಾಡ್ತೇನೆ ನಿಮ್ಮನ್ನ ನಂಬಿಟ್ಟು ಡಿಸ್ಟಿಲರಿ ಓಪನ್ ಮಾಡಿ ಮುಟ್ಟಾಳಾದೆ ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ ಭಾಯಿ ಆ ಸಿಎಂ ಹೀಗೆ ಕೈ ಕೊಡ್ತಾನೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ ಹಾಗಂತ ಸುಮ್ಮನೆ ಇರ್ತೀರಾ ಅದ್ ಹೇಗ್ ಸಾಧ್ಯ ಪ್ರಿಸನ್ ಮಿನಿಸ್ಟರ್ ಅಂತ ಹೇಳಿ ನಮ್ಮ ಅಣ್ಣನ ಕರ್ಕೊಂಡೋಗಿ ಜೈಲಲ್ಲಿ ಕೈದಿಗಳನ್ನ ಕಾಯಕ್ ಹಚ್ಚಿಬಿಟ್ಟ ನನ್ನ ಹತ್ರ ಇದ್ದಿದ್ ಹೋಮ್ ಮಿನಿಸ್ಟರ್ ಗಿರಿ ಕಿತ್ಕೊಂಡ್ಬಿಟ್ಟು ಪಶು ಸಂಗೋಪನಾ ಸಚಿವ ಅಂತ ಹೇಳಿ ಸಗಣಿ ಬಾಚಕ್ ಹಾಕ್ದ ಈಗ ನೋಡಿದ್ರೆ ನಮ್ಮ ಲಿಕ್ಕರ್ ಲ್ಯಾಬಿನೇ ಬ್ಯಾನ್ ಮಾಡಕ್ ಹೊರಟಿದ್ದಾನೆ ಅವನ್ನ ಹೀಗೆ ಬಿಟ್ಬಿಟ್ರೆ ನಾನು ಮಂಡಿನ ಮಗ ನಾನು ಮಂಡಿನ ಮಗ ಅಂತ ಹೇಳಿ ಸ್ಟಾರ್ ರೋಡ್ ನೆಲ್ಲ ಕಿತ್ತಾಕ್ಬಿಟ್ಟು ಚೆಮ್ಮಣ್ ರೋಡ್ ಮಾಡಿಸ್ಬಿಡ್ತಾನೆ ಯಾಕೆ ಅಂತ ಕೇಳಿದ್ರೆ ಎಕನಾಮಿಕ್ ಗ್ರೋತ್ ವಿಲ್ ಬಿ ಇಂಪ್ರೂವ್ ಅಂತ ಹೇಳಿ ನಮಗೆ ಬರದಿ ಊಟ ಹಾಕ್ಬಿಡ್ತಾನೆ ಮತ್ತೆ ಅವನ ಸೀಟಲ್ಲಿ ಕೂರಿಸಿದ್ರ ಮುಗಿಸ್ಬಿಡಿ ಅದನ್ನು ನೀನೇ ಮಾಡಬೇಕು ಭಾಯ್ ನಿಮ್ಮನ್ನ ಬೆಳೆಸೋದಕ್ಕೂ ನಾವು ಬೇಕು ಮುಗಿಸೋದಕ್ಕೂ ನಾವು ಬೇಕು ಓಕೆ ಹೋಗ್ತಾ ಇರೋದು ಸಂಧಾನಕ್ಕೆ ತುಂಬಾ ಜರೂರತ್ ಎಷ್ಟೇ ನಮಸ್ತೆ ನಮಸ್ಕಾರ ಮೇ ಐ ಕೂತ್ಕೊಳ್ಳಿ ಥ್ಯಾಂಕ್ ಯು ಏನ್ ವಿಷಯ January 30th ಅಂದ್ರೆ ಗಾಂಧಿ ಸತ್ತ ದಿನ ನೀವು ಜನರ ಮುಂದೆ ಲಿಕ್ಕರ್ ಬ್ಯಾನಿಂಗ್ ಆರ್ಡರ್ನ ಅನೌನ್ಸ್ ಮಾಡ್ತಾ ಇದ್ದೀರಾ ಅದಾಗಬಾರ್ದು ಅದನ್ನ ಕೇಳೋಕ್ ನೀನು ಯಾರು ಇಬ್ರಾಹಿಂ ಅಂಡರ್ವರ್ಲ್ಡ್ ಟೌನ್ ನನ್ನ ಕ್ಯಾಶ್ ಸಮೇತ ಒಂದು ಡೀಲಿಂಗ್ಗೆ ಸಿಎಂ ಎ ಬರಕ್ಕೆ ಹೇಳಿದ್ರು ಅಂತ ದೇವರಿಗೆ ಲಂಚ ಕೊಟ್ಟು ಆಯಸ್ ಅನ್ನ ರಿನ್ಯೂ ಮಾಡ್ಕೊಳ್ಳೋ ನಾನು ನೀವು ಅವನಿಗಿಂತ ದೊಡ್ಡವರ ಸೌಂಡ್ ಅಂದ್ರೆ ನನಗೆ ಅಲರ್ಜಿ ಒಳ್ಳೆ ಮಾತಲ್ಲಿ ನಾನು ಹೇಳಿದ್ದನ್ನು ಕೇಳು ಇಲ್ಲ ಅಂದ್ರೆ ಏನೋ ಮಾಡ್ತೀಯ ಏನೋ ಮಾಡ್ತೀಯ ನಿಂದು ಅದೃಷ್ಟ ಚೆನ್ನಾಗಿದೆ
ಇವತ್ತು ನಂದು ಜೊತೆ ಸೌದ ಕಟ್ಟೊಂದ್ ಬಂದ, ಇಲ್ದಿದ್ರೆ ನಿಂದು ಸಮಾಧಿ ಕಟ್ಟಿದ್ದೆ. ಹೋಗೋ ಹೋಗೋ, ನೀನೇ ಅಲ್ಲ ನಿನ್ನಂತ ನೂರ್ ಜನ ಇಬ್ರಾಹಿಂಗಳು ಬಂದ್ರು ನನ್ನನ್ನೇನು ಮಾಡೋಕ್ಕಾಗಲ್ವೋ? ಚುಪ್ ಕುಚ್ಚು. ಚಿರಂಜೀವಿ ಮೃತ್ಯುಂಜಯ ಅಂತ ಹೆಸರಿಟ್ಕೊಂಡಿರೋದ್ನೆ ನಾನು ಕೊಂದಾಯ್ತು. ನೀನು ಆಫ್ಟರ್ ಆಲ್ ದೇವಯ್ಯ. ಸಾವು ಹತ್ರ ಬಂದಾಗ್ಲೇ ಮಹಾತ್ಮ ಆಗ್ಬೇಕು ನಾ ಆಸೆ ಎಲ್ರಿಗೂ ಬರೋದು. ಯೋಚನೆ ಮಾಡು. ಸರ್, ಪ್ರಶ್ನವರೆಲ್ಲ ಕಾಯ್ದೆ ಸರ್. ನಮಸ್ಕಾರ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಚಿರಂಜೀವಿ ಮೃತ್ಯುಂಜಯ ಅಂತ ಹೆಸರಿಟ್ಕೊಂಡಿರೋದ್ನೆ ನಾನು ಕೊಂದಾಯ್ತು. ನೀನು ಆಫ್ಟರ್ ಆಲ್ ದೇವಯ್ಯ. ಅಲ್ಲ ಸರ್, ಅರ್ಜೆಂಟ್ ನಮ್ಮನ್ನು ಬರಕ್ ಹೇಳಿದ್ರಲ್ಲ, ಕಾರಣ ಏನು? ವಿದೇಶ ಪ್ರಯಾಣ ಏನಾದ್ರೂ ಇಟ್ಕೊಂಡಿದ್ದೀರಾ? ನಿಮ್ಮ ಮನೆಯ ಮಕ್ಕಳು ಅಪೋಸಿಷನ್ ಪಾರ್ಟಿ? ಅಲ್ಲ ಅಲ್ಲ, ಅದಲ್ಲ. ಇದೇ ಜನವರಿ 30ನೇ ತಾರೀಕಿಗೆ ನಮ್ಮ ಪಕ್ಷ ಆಡಳಿತಕ್ಕೆ ಬಂದು ಸರಿಯಾಗಿ ಒಂದು ವರ್ಷ ಆಯ್ತು. ಅಲ್ಲದೆ ಜನವರಿ 30ನೇ ತಾರೀಕು ಮಹಾತ್ಮ ಗಾಂಧಿಯವರು ಹುತಾತ್ಮರಾದ ದಿವಸ. ಆ ಪುಣ್ಯಾತ್ಮನ ಸ್ಮರಣಾರ್ಥದಲ್ಲಿ ನಾವು ಸಾರ್ವಜನಿಕರ ಸಮ್ಮುಖದಲ್ಲಿ ಮದ್ಯಪಾನ ನಿಷೇಧವನ್ನ ಜಾರಿಗೆ ತರ್ತೇವೆ. ಅಶೋಕ್ ಕುಮಾರ್ ಅವರು ಅರ್ಜೆಂಟ್ ನಿಮ್ಮನ್ನ ನೋಡ್ಬೇಕಂತೆ. ಡಾಕ್ಟರ್, ಪೆರೋಲ್ ಆರ್ಡರ್ ಮುಗ್ದೋಗ್ತಾ ಇದೆ, ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಬೇಕು. ಡಿಎಜಿ ಸಾಹೇಬ್ರು ಬಂದಿದ್ರು, ನಿಮ್ಮನ್ನ ಕೇಳಿದ್ರು ಸರ್. ಈ ಜೈಲಿನ ಕಾರ್ಪೆಂಟರ್ ಸೆಕ್ಷನ್ ಅಲ್ಲಿ ವೆಪನ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಮ್ಯಾನುಫ್ಯಾಕ್ಚರ್ ಆಗಿದ ವೆಪನ್ಸ್ ಫುಡ್ ವ್ಯಾನ್ ನಲ್ಲಿ ಲೋಡ್ ಆಗಿ ಹೊರಗೋಗುತ್ತೆ. ಅನ್ಕೊಂಡಿದ್ದೆಲ್ಲ ನಿಶ ಆಯ್ತು. ನೋಡು, ನಾಳೆ ನಾನು ಕೋರ್ಟಿಂದ ಆರ್ಡರ್ ತಂದು ನಿನ್ನ ಕರ್ಕೊಂಡು ಹೋಗೋವರೆಗೂ ಈ ವಿಷಯ ಆಗ್ಲಿ ಅಥವಾ ಅಲ್ಲಾ ಬಕ್ಷಕೊಂಡದ್ದು ನಾಟಕ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಹಾಯ್, ಈಗೇನು ಮಾಡೋಣ? ಮಾತಿಗೆ ಮುಂಚೆ ಸಮಾಧಿ ಕಟ್ತೀನಿ ಸಮಾಧಿ ಕಟ್ತೀನಿ ಅಂತ ಇದ್ದೆ, ಈಗ ಅವ್ರು ನಮಗೆ ಸಮಾಧಿ ಕಟ್ತಾ ಇದ್ದಾರೆ. ತಮ್ಮಣ್ಣನ್ ಮಾಡು ಅಂದ್ರೆ ತಿಮ್ಮಣ್ಣನ್ ಮಾಡಕ್ ಹೊರಟಿದ್ಯಾ? ಏನೋ ಸರ್ಕಾರ ನಮ್ ಕೈ ಸಿಕ್ಬಿಡುತ್ತೆ, ನಮ್ಮ ಅಣ್ಣ ಸಿಎಂ ಆಗ್ಬಿಡ್ತಾನೆ, ನಾನು ಹೋಮ್ ಮಿನಿಸ್ಟರ್ ಆಗ್ಬಿಡ್ತೀನಿ ಅನ್ಕೊಂಡಿದ್ರೆ ಯಾಕೋ ನೋಡಿದ್ರೆ ಇರೋದು ಗುಂಜ್ಕೊಂಡು ಹೋಗಂಗ್ ಕಾಣಿಸ್ತಾ ಐತೆ. ಡೋಂಟ್ ಶೌಟ್. ನಾನು ತಲೆ ಮೂಡಿಸಿ ಕೆಲಸ ಮಾಡೋನು ಅಂತ ಗೊತ್ತು ತಾನೆ. ನಂದೇನ್ ತಪ್ಪಿಲ್ಲ ಸರ್, ನಾನು ಯಾರ ಹತ್ರ ಕೈ ಒಟ್ಟೆ ಅಂತ ತಗೊಂಡಿಲ್ಲ. ಮಾತ್ರ ಅಡ್ರೆಸ್ ಗೊತ್ತು ಸರ್, ನೆಲಮಂಗಲ ರೋಡು, ಮಯೂರ ಗೌರ್ಮೆಂಟ್ ಗೆಸ್ಟ್ ಹೌಸ್. ಹೋಗ್ತಿರೋದು ಸಮಾಧಿ ಕಟ್ಟೋಕೆ. ಕುಮಾರ ಸರ್, ಯು ಸ್ಟೇ ಹಿಯರ್. ಜೊತೆಗೆ ನಾನು ಬರ್ಲಾ? ಶಸ್ತ್ರ ಕೊಡೋನು ಇವನು, ಸಾಯಿಸೋನು ನಾನು, ಸಾಯೋನು ಅವನು, ನಾಲ್ಕನೇವನು ಯಾಕೆ? ಹೆಣ ಹೊರಕ ಅಲ್ಲ ಭಕ್ಷ್, ನಿನಗೆ ಗೊತ್ತಿಲ್ವಲ್ಲ, ಅದಕ್ಕೆ ಹೇಳಿದೆ. ಏನಮ್ಮ? ಒಂದ್ ನಿಮಿಷ ಬನ್ನಿ, ಕೋರ್ಟ್ಗೆ ಲೇಟ್ ಆಗುತ್ತೆ, ಬೇಗ ಬನ್ನಿ. ಯುವರ್ ಆನರ್, ಎ ಸಿ ಪಿ ಸತ್ ನಂತರ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ. ಒಬ್ಬ ಗಂಡಾಗಿ ಆಕೆಯನ್ನು ಕಳ್ಕೊಂಡ ದುಃಖದಲ್ಲಿದ್ದೆ. ಆಗ ಕಮಿಷನರ್ ಸಾಹೇಬ್ರು, ಡಿ ಐ ಜಿ ಪಾಟೀಲ್ರು ಹಾಗೂ ಅಲ್ಲಾಬಕ್ಸ್ ನಮ್ಮ ಮನೆಗೆ ಬಂದರು. ನಿನ್ನಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಹಾಯ ಆಗಬೇಕಾಗಿದೆ, ಅದಕ್ಕೆ ಒಂದು ವಾರ ರಜಾ ಹಾಕು ಅಂತ ಹೇಳಿದ್ದು. ನಮ್ಮ ಜೈಲಿನಲ್ಲಿ ಒಂದು ಅವ್ಯವಹಾರ ನಡೀತಾ ಇದೆ, ಏನು ಅಂತ ಅರ್ಥ ಆಗ್ತಾ ಇಲ್ಲ. ಕಂಡು ಹಿಡಿಯೋಣ ಅಂದರೆ ನಮ್ಮ ಜೈಲಿಗೆ ಸಂಬಂಧಪಟ್ಟವರು, ಪ್ರಿಸನ್ ಮಿನಿಸ್ಟರ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನನ್ನ ಡೌಟ್ ಇದೆ. ಜೈಲ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್. ನಾನು ಜೈಲೊಳಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡೋದು ಸರಿ. ಜನ ಹಾಗೂ ನೀವು ಮೆಂಟಲಿ ಅನ್ಬ್ಯಾಲೆನ್ಸ್ಡ್ ಆಗಿರಿ ಅಂತ ತಿಳ್ಕೊಂಡಿದ್ದಾರೆ. ಇದನ್ನೇ ಅವಕಾಶ ಉಪಯೋಗಿಸಿ ಅಲ್ಲಾ ಬಕ್ಷನ್ ಮರ್ಡರ್ ಮಾಡಿ.
ಹಿಂದೂ ಮುಸಲ್ಮಾನರನ್ನ ಒಂದು ಮಾಡಿ ಅವ್ರನ್ನ ಭಾರತೀಯರು ಅಂತ ಹೇಳ್ದೋನ್ ನಾನು ನಾನು ಕೊಲೆ ಮಾಡೋದ ಅದು ಅಲ್ಲ ಭಕ್ಷ್ಣ ನನ್ನ ಆತ್ಮೀಯ ಕಲೆಗ್ನ ನಾ ಮಿಸ್ಟರ್ ಅಶೋಕ್ ನೀನು ಈ ಕೆಲಸ ಮಾಡಕ್ಕೆ ಒಪ್ಕೊಳ್ಳದೆ ಹೋದ್ರೆ ನಮ್ಮ ರಾಜ್ಯ ಉಳಿಸೋಕೆ ಒಬ್ಬ ಹಿಂದೂ ಒಬ್ಬ ಮುಸ್ಲಿಂ ಅಷ್ಟೇ ಅಲ್ಲ ಒಬ್ಬ ಭಾರತೀಯನೂ ಸಿಗೋಲ್ಲ ಮೈಂಡ್ ಇಟ್ ಹೌದು ಸರ್ ಇದು ರಾಜ್ಯದ ಪ್ರಶ್ನೆ ಒಪ್ಕೊಳ್ಳಿ ಸರ್ ನೀವು ನನ್ನ ಕೊಂದ್ರೆ ನೀವು ಜೈಲೊಳಗೆ ಹೋಗೋದಕ್ಕೆ ಒಂದು ಸ್ಟ್ರಾಂಗ್ ಪಾಯಿಂಟ್ ಸಿಕ್ತಾಗುತ್ತೆ ಇದಕ್ಕೆ ಬೇಕಾದ ಡ್ರಾಮಾನ ಕ್ರಿಯೇಟ್ ಮಾಡೋದು ನಮ್ಮ ಕೈಲಿದೆ ಸರ್ ಸರ್ ದೇಶ ನಮ್ಗೇನ್ ಮಾಡ್ತು ಅನ್ನೋದಕ್ಕಿಂತ ದೇಶಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ವಾ ಸರ್ ಅಲ್ಲಾ ಪಕ್ಷ ಹೇಳಿದ್ರಿಂದ ನಾನು ಈ ನಾಟಕ ಆಡೋದಕ್ಕೆ ಒಪ್ಕೊಂಡೆ ನಾನು ಬಂದ ಕಾರಣ ಯಾರೂ ಗೊತ್ತಾಗದೇ ಇರಲಿ ಅಂತ ಗೌತಮ್ನ ಹುಡ್ಕೊಂಡು ಬಂದ ಹಾಗೆ ನಾಟಕ ಆಡಿದೆ ಈ ವಿಷಯ ಜೈಲಿನ ಕೆಲವು ಅಧಿಕಾರಿಗಳಿಂದ ಬೇರೆಯವ್ರಿಗೂ ತಲುಪಿತು ಜೈಲಲ್ಲಿದ್ದ ಒಬ್ಬ ನಿಷ್ಠಾವಂತ ಪಿ ಸಿ ಸಹಾಯದಿಂದ ಅಲ್ಲಿ ನಡೆಯೋ ಅವ್ಯವಹಾರನೆಲ್ಲ ಅಂತಂತ ಕಂಡಿಡಿತಾ ಬಂದೆ ಆಗ ಎ ಸಿ ಪಿ ಅರುಂಧತಿ ಕೊಲೆಗೂ ಹಾಗೂ ಜೈಲಲ್ಲಿ ನಡೆಯೋ ಅವ್ಯವಹಾರದಿಂದ ಇರೋದು ಒಬ್ಬ ವ್ಯಕ್ತಿ ಕೈವಾಡ ಇಬ್ರಾಹಿಂ ಅಂತ ಗೊತ್ತಾಯ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಡಿ ಐ ಜಿ ಪಾಟೀಲ್ರು ಒಂದು ದಿನ ಪ್ರಿಸನ್ ಮಿನಿಸ್ಟರ್ ಮನೆ ಮುಂದೆ ಏನ್ ಅಷ್ಟು ಅರ್ಜೆಂಟ್ ಅಂದ್ರೆ ನಿಂತ್ಕೊಳ್ಳ್ರಿ ಸ್ವಲ್ಪ ಸೆಕ್ಯೂರಿಟಿ ಇಲ್ಲಿ ಬಾಪ ಇಲ್ಲಿ ಇದ್ಯಾವ್ದಪ್ಪ ವ್ಯಾನ್ ಇದು ಕೈದಿಗಳಿಗೆ ಊಟ ಕೊಡೋ ವ್ಯಾನ್ ಸರ್ ಇಲ್ಲಾಗಿ ಬಂತು ಮಿನಿಸ್ಟರ್ ಸಾಹೇಬ್ರು ಪ್ರತಿದಿನ ತಾವೇ ಊಟ ಮಾಡಿ ಟೆಸ್ಟ್ ಮಾಡಿ ಜೈಲಿಗೆ ಊಟ ಕಳ್ಸಿಕೊಡ್ತಾರೆ ಸರ್ ಸಹಾಯ ಮಾಡೋಣ ಅಂದ್ರೆ ನನ್ನ ಡಿಪಾರ್ಟ್ಮೆಂಟೇ ಬೇರೆ ನಿನ್ನ ಡಿಪಾರ್ಟ್ಮೆಂಟೇ ಬೇರೆ ಅದು ನನಗೂ ಗೊತ್ತು ಈ ಮ್ಯಾಟರ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ಡಿಸ್ಕ್ಲೋಸ್ ಮಾಡೋಣ ಅಂದ್ರೆ ಅವ್ರು ಅಲರ್ಟ್ ಆಗಿಬಿಡ್ತಾರೆ ಇದರ ಹೊರತಾಗಿ ನನಗೆ ಆ ವಿಷಯದ ಬಗ್ಗೆ ಗೊತ್ತಿರೋದು ಜಸ್ಟ್ 50% ಸೊ ಐ ಆಮ್ ರಿಕ್ವೆಸ್ಟಿಂಗ್ ಯು ನಾಟ್ ಓನ್ಲಿ ಆಸ್ ಎ ಫ್ರೆಂಡ್ ಬಟ್ ಆಸ್ ಎ ಪೊಲೀಸ್ ಆಫೀಸರ್ ಆಸ್ ಎ ಸೀನಿಯರ್ ಪೊಲೀಸ್ ಆಫೀಸರ್ ಹಾಗಾದ್ರೆ ಒಂದು ಕೆಲಸ ಮಾಡೋಣ ನಾವೆಲ್ಲ ಅಶೋಕ್ ಕುಮಾರ್ ಹತ್ರ ಹೋದ್ವಿ ಆಮೇಲೆ ನಡೆದಿದ್ದನ್ನ ಈಗಾಗಲೇ ಅಶೋಕ್ ಕುಮಾರ್ ಅವರು ನಿಮ್ಮ ಮುಂದೆ ಹೇಳಿದ್ದಾರೆ ಮಿಸ್ಟರ್ ಅಶೋಕ್ ಕುಮಾರ್ The chair wants to know when you can produce Mr. Allah Bakhsh to the court. You have to produce Marty, sir. Eagle. ಬದುಕಿದ್ದಾರೆಂದು ಸಾಕ್ಷ್ಯಾಧಾರಗಳೊಂದಿಗೆ ಸಾಬೀತುಪಡಿಸಲು ಅಶೋಕ್ ಕುಮಾರ್ ವಿಫಲರಾಗಿರುವುದರಿಂದ ಅಲ್ಲಾ ಬಕ್ಷರನ್ನು ಕೋರ್ಟಿನ ಮುಂದೆ ಹಾಜರುಪಡಿಸುವವರೆಗೂ ಅಶೋಕ್ ಕುಮಾರ್ಗೆ ನೀಡುವ ಶಿಕ್ಷೆಯನ್ನು ಮುಂದುವರೆಸಲು ನ್ಯಾಯಾಲಯವು ಆದೇಶ ನೀಡುತ್ತದೆ